ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಸಾಗರ್ ಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ. ದಿನಕ್ಕೊಂದು ಅನ್ಬಾಕ್ಸಿಂಗ್ ನನ್ನ ಚಾನಲ್ನಲ್ಲಿರುತ್ತೆ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ 10 ಪ್ಲಸ್ ಅನ್ಬಾಕ್ಸ್ ಮಾಡೋಣ ಇವತ್ತು. ರಿವ್ಯೂ ಏನು ಟೆನ್ನ ಸ್ಯಾಮ್ಸಂಗ್ ಗ್ಯಾಲಕ್ಸಿ S10ನವರು ರಿವ್ಯೂ ಯೂನಿಟ್ ಕಳಿಸಿದ್ದಾರೆ. ಇದರ ಮೇಲ್ಗಡೆ ಕಾಣಿಸ್ತಾ ಇದೆ ನಿಮಗೆ JBL ಸ್ಪೀಕರ್, ಬ್ಲೂಟೂತ್ ಸ್ಪೀಕರ್. ಇದು JBL ತುಂಬ ಒಳ್ಳೆ ಕಂಪನಿ. ಬ್ಲೂಟೂತ್ಗಳನ್ನು ಸೌಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ, ಬ್ಲೂಟೂತ್ ಸೌಂಡ್ ಕ್ವಾಲಿಟಿ. ಮತ್ತೊಂದು ಪೌಚ್ನಲ್ಲಿ ಏನಿದೆ ಅಂತ ನೋಡೋಣ. JBL ಹೆಡ್ಫೋನ್ ನಿಮ್ಮ ಕ್ವಾಲಿಟಿ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಫ್ರೆಂಡ್ಸ್, ಹೇಗಿದೆ ಕ್ವಾಲಿಟಿ ಅನ್ನೋದು. ತುಂಬ ಚೆನ್ನಾಗಿದೆ. ಆಮೇಲೆ ಮತ್ತೆ ಒಂದು ಬ್ಯಾಂಡ್ ಕೊಟ್ಟಿದ್ದಾರೆ, ನೀವು ಇದನ್ನು ಕೈಗೆ ಕಟ್ಕೋಬೋದು. ಮೇಲ್ಗಡೆ ವ್ಯಾಪಾರ ತೆಗೆದ್ಬಿಡೋಣ. ಇದನ್ನು ಆಮೇಲೆ ಆನ್ ಮಾಡೋಣ, ಸರಿ ಇಟ್ಕೊಳ್ಳೋಣ. ಮೇನ್ ಹೈಲೈಟ್ಸ್ ಫ್ಯೂಚರ್ ಬಗ್ಗೆ ನಾವು ಹೋಗೋಣ. ಈಗ ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ 10 ಪ್ಲಸ್ ಬಾಕ್ಸ್ ಇದು ಫ್ರೆಂಡ್ಸ್. ಬ್ಲ್ಯಾಕ್ ಕಲರ್ನ ಬಾಕ್ಸ್, ಸೈಡ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕೆಲವೊಂದು ಕೀ ಸ್ಪೆಸಿಫಿಕೇಷನ್ಗಳನ್ನು ಮೆನ್ಷನ್ ಮಾಡಿದ್ದಾರೆ ಬ್ಯಾಕ್ ಸೈಡ್ನಲ್ಲಿ. 256 GB ಸ್ಟೋರೇಜ್ ಇರೋ ಫೋನ್ ಇದು, 12 GB ರ್ಯಾಮ್. ಬಾಕ್ಸ್ ಓಪನ್ ಮಾಡೋಣ. ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ಮೇಲ್ಗಡೆ ಫೋನ್ ಕಾಣಿಸುತ್ತೆ ನಿಮಗೆ. ಫೋನನ್ನು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಫೋನು ಪ್ರೀಮಿಯಂ ಕ್ವಾಲಿಟಿ, ಬಿಲ್ಡ್ ವೈಸ್ ಸೂಪರ್. ಕೆಳಗಡೆ USB-C ಪೋರ್ಟ್ ಕೊಟ್ಟಿದ್ದಾರೆ. ಟ್ರಿಪಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಮೇಲ್ಗಡೆ ರ್ಯಾಪರ್ ತೆಗೆದ್ಬಿಡೋಣ. ನೋಡಿ ಫ್ರೆಂಡ್ಸ್, ನಿಮಗೆ ಗೊತ್ತಾಗ್ತಿದೆ ತುಂಬ ಚೆನ್ನಾಗಿದೆ ಫೋನ್ ಅನ್ನೋದು. ಇದರ ಪ್ರೈಸ್ ಬಂದುಬಿಟ್ಟು 79,000, ಫ್ಲಿಪ್ಕಾರ್ಟ್ನಲ್ಲಿ 89,000 ಇದೆ. 512 GB ಸ್ಟೋರೇಜ್ ಇರೋ ಫೋನ್ಗೆ. ಮತ್ತೆ ಬಾಕ್ಸ್ನಲ್ಲಿ ಬೇರೆ ಏನೇನು ಕೊಟ್ಟಿದ್ದಾರೆ ನೋಡೋಣ. ಸಿಮ್ ಅಡ್ಜಸ್ಟರ್ ಟೂಲ್, ಒಂದು TPU ಕೇಸ್ ಕೊಟ್ಟಿದ್ದಾರೆ, ಟ್ರಾನ್ಸ್ಪರೆಂಟ್ ಕೇಸ್. ಕ್ವಿಕ್ ಸ್ಟಾರ್ಟ್ ಗೈಡ್ ಕೊಟ್ಟಿದ್ದಾರೆ ಮೇಲ್ಗಡೆ. ಆಮೇಲೆ ವಾರಂಟಿ ಕಾರ್ಡ್ ಪೇಪರ್ ವರ್ಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದು ಮೊಬೈಲ್ಗೆ ಹೇಗೆ ಫಿಟ್ ಆಗುತ್ತೆ ಅಂತ ನೋಡೋಣ ಫ್ರೆಂಡ್ಸ್. ಇಷ್ಟೊಂದು ಕಾಸ್ಟ್ಲಿ ಫೋನ್ಗೆ ತುಂಬ ಒಳ್ಳೆ ಕೇಸನ್ನೇ ಕೊಟ್ಟಿದ್ದಾರೆ. ಬಿಕಾಸ್ ಕೇಸಲ್ಲಿ ಯೂಸ್ ಮಾಡೋಕ್ಕೆ ಇಷ್ಟ ಆಗಲ್ಲ, ಯಾಕಂದರೆ 79,000 ಹೆವಿ ಅಮೌಂಟ್. ಹಾಗಾಗಿ ಮತ್ತೇನೇನು ಕೊಟ್ಟಿದ್ದಾರೆ ಬಾಕ್ಸಲ್ಲಿ ಅಂತ ನೋಡೋಣ. ವೋಲ್ಟ್ನ ಒಂದು ಫಾಸ್ಟ್ ಚಾರ್ಜರ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದರಲ್ಲಿ ಈರೇಂಜಿನ ಫೋನ್ನಲ್ಲಿ ಫಾಸ್ಟ್ ಚಾರ್ಜಸ್ ಮಾಮೂಲಿ ಕೊಟ್ಟೆ ಕೊಡ್ತಾರೆ, ಬಟ್ USB-C to C ಕೇಬಲ್ ಇದು ಕೊಟ್ಟಿದ್ದಾರೆ. ಬಿಕಾಸ್ ಚಾರ್ಜರ್ ಅಡಾಪ್ಟರ್ಗೂ ಕೂಡ ಸಿ ಪೋರ್ಟೇ ಕೊಟ್ಟಿದ್ದಾರೆ. ಮತ್ತೊಂದು ಸೆಕ್ಷನ್ ಇದೆ ಏನಿದೆ ನೋಡೋಣ. ಅದರೊಳಗೆ ಮೋಸ್ಟ್ಲಿ ಕನೆಕ್ಟರ್ ಅನ್ಸುತ್ತೆ. ಬಾಕ್ಸ್ ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದು USB-ಯಿಂದ ನೀವು ಸಿ ಪೋರ್ಟ್ ಯೂಸ್ ಮಾಡಿಕೊಂಡು ಚಾರ್ಜ್ ಮಾಡೋಕ್ಕೆ ಫೋನನ್ನು. ಮತ್ತೇನೇನಿದೆ ಅಂತ
ನೋಡೋ ಬಾಕ್ಸಲ್ಲಿ ಕೇಬಲ್ ಕೊಟ್ಟಿದ್ದಾರೆ. ಲ್ಯಾಪ್ಟಾಪಿಗೆ ಅಥವಾ ಚಾರ್ಜಿಂಗ್ ಕೇಬಲ್ ಎರಡಕ್ಕೂ ಯೂಸ್ ಆಗುತ್ತೆ. ಲಿಥಿಯಂ ಬ್ಯಾಟ್ರಿ ಯೂಸ್ ಮಾಡಿದ್ದಾರೆ ಫ್ರೆಂಡ್ಸ್. 4300 mAh ಬ್ಯಾಟ್ರಿ ಇದು. ಮೈಕ್ರೋ ಯು ಎಸ್ ಬಿ ಕೇಬಲಿಂದ ಯು ಎಸ್ ಬಿ ಸಿ ಪೋರ್ಟ್ ಕೇಬಲ್ಗೆ ಫೋನ್ಗೆ ಕನೆಕ್ಟ್ ಮಾಡ್ಬೋದು. ಸಿ ಟು ಸಿ ಕೇಬಲ್ ಇದು, ಎರಡು ಸೈಡು ಸಿ ಪೋರ್ಟೇ ಕೊಟ್ಟಿದ್ದಾರೆ. ಹೆಡ್ಫೋನ್ ಕೊಟ್ಟಿದ್ದಾರೆ, ತುಂಬ ಒಳ್ಳೆಯ ಕ್ವಾಲಿಟಿಯ ಹೆಡ್ಫೋನ್ ಇದು. 19,000 ಪ್ರೈಸ್ ರೇಂಜಲ್ಲಿ ನಿಮ್ಗೆ ತುಂಬ ಒಳ್ಳೆ ಕ್ವಾಲಿಟಿ ಹೆಡ್ಫೋನ್ ಸಿಗಬೇಕು, ಸಿಗುತ್ತೆ ಕೂಡ. ತುಂಬ ಒಳ್ಳೆ ಕ್ವಾಲಿಟಿ ಹೆಡ್ಫೋನ್. ಬಟ್ ಹೆಡ್ಫೋನಿಗೆ 3.5 mm ಜಾಕ್ ಇಲ್ಲ ಫ್ರೆಂಡ್ಸ್. ಇದಕ್ಕೆ ಯು ಎಸ್ ಬಿ ಸಿ ಟೈಪೇ ಕೊಟ್ಟಿದ್ದಾರೆ ಹೆಡ್ಫೋನಿಗೆ ಕೂಡ. ಇದೊಂದು ಈ ಫೋನ್ನ ಮಿಸ್ಸಿಂಗ್ ಅಂತ ಹೇಳ್ಬೋದು. ಯು ಎಸ್ ಬಿ ಸಿ ಕೊಡೋದು ಬದಲು 3.5 mm ಜಾಕೆ ಕೊಡ್ಬೋದಿತ್ತು ಅಂತ ಅನಿಸುತ್ತೆ. ಬಿಕಾಸ್ ಎಲ್ಲರ ಹತ್ರ ಬೇರೆ ಬೇರೆ ಹೆಡ್ಫೋನ್ಸ್ಗಳ ಇರುತ್ತೆ. ಹಾಗಾಗಿ ನೆಕ್ಸ್ಟ್ ನಾನು ಇದನ್ನು ಫುಲ್ ಸೆಟಪ್ ಮಾಡಿ ತೋರಿಸೋದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಈ ವೀಡಿಯೋದಲ್ಲಿ ಇಷ್ಟೇ. ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ವೀಡಿಯೋನ ಎಂಡ್ ಮಾಡ್ತೀನಿ.